ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಬಾಳೆಹಣ್ಣಿನ ಸಿಪ್ಪೆಯಿಂದ ಕೆಲವು ಬ್ಯೂಟಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ಯೂಟಿ ಟಿಪ್ಸ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಏನಪ್ಪ ಈ ಬ್ಯೂಟಿ ಟಿಪ್ಸು, ಹೇಗೆಲ್ಲ ಉಪಯೋಗಿಸ್ಬೋದು ಬಾಳೆಹಣ್ಣಿನ ಸಿಪ್ಪೆನ ಅಂತ ಹೇಳಿಬಿಟ್ಟು ನಾನು ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಬಾಳಿನ ಸಿಪ್ಪೆಯಿಂದ ಏನಪ್ಪ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಹೇಳಿ ನೀವು ಏನಾದ್ರು ಡೌಟಲ್ಲಿ ಇದ್ರೆ ಒಂದ್ಸಲ ಉಪಯೋಗಿಸ್ ನೋಡಿ, ನಿಮ್ಗೆ 100% ಒಳ್ಳೆ ರಿಸಲ್ಟೇ ಸಿಗುತ್ತೆ. ಬಾಳೆಹಣ್ಣ ಸಿಪ್ಪೆನಲ್ಲಿ ನ್ಯೂಟ್ರಿಯೆಂಟ್ ಹಾಗೂ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿರೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಬಾಳೆಹಣ್ಣಿನ ಸಿಪ್ಪೆನ ಉಪಯೋಗಿಸ್ಕೊಂಡು ನಮ್ಗಿರುವಂತಹ ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಹೇಗೆ ಒಳ್ಳೆ ರಿಸಲ್ಟ್ನ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಂಡ್ ಬರೋಣ. ಬಂಗು ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇದ್ರೆ ಬಾಳೆಹಣ್ಣಿನ ಸಿಪ್ಪೆನ ಈ ರೀತಿಯಾಗಿ ಒಂದ್ಸಲ ಉಪಯೋಗಿಸಿ ನೋಡಿ, ಇದರಿಂದ ನಿಮ್ಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಹೇಗ್ ಉಪಯೋಗಿಸ್ಬೇಕು ಅಂತ ಅಂದ್ರೆ, ಮುಖನ ಚೆನ್ನಾಗಿ ತೊಳೀರಿ. ತೊಳೆದ ಮೇಲೆ ನಿಮ್ಗೆ ಬಂಗು ಇರೋ ಜಾಗಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆನ ರಬ್ ಮಾಡಿ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಿ. ಆಮೇಲೆ ವಾಶ್ ಮಾಡಿ. ಇದನ್ನ ಡೈಲಿ ಮಾಡ್ತಾ ಬರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಸ್ಕಿನ್ ಕೆಲವೊಂದ್ಸಲ ತುಂಬಾನೇ ಡಲ್ ಆಗಿ ಕಾಣಿಸ್ತಿರುತ್ತೆ, ಅಥವಾ ಯಾವುದೇ ರೀತಿಯ ಗ್ಲೋ ಇರೋದಿಲ್ಲ, ಒಂಥರ ಕಪ್ಪುಗಾಗಿರೋ ಒಂಥರ ಕಪ್ಪುಗಿದ್ರು ಕಳೆಗುಂದಿ ಇರೋಸ್ತಾ ಇದೆ ಅಂತಂದ್ರೆ ಈ ಟ್ರಿಕ್ನ ಒಂದ್ಸಲ ಫಾಲೋ ಮಾಡ್ಬೇಕು ಅಂತಂದ್ರೆ, ಬಾಳೆಹಣ್ಣಿನ ಸಿಪ್ಪೆನ ನಿಮ್ಮ ಮುಖಕ್ಕೆ ಕಂಪ್ಲೀಟ್ ಆಗಿ ರಬ್ ಮಾಡ್ಬೇಕು. ರಬ್ ಮಾಡಿದ್ಮೇಲೆ 10 ನಿಮಿಷಗಳ ಕಾಲ ಹಾಗೆ ಬಿಡ್ಬೇಕು. ಆಮೇಲೆ ನೀರಲ್ಲಿ ವಾಶ್ ಮಾಡಿ. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ, ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಶೈನ್ ಬರುತ್ತೆ. ಹಲ್ಲು ಹಳದಿ ಕಟ್ಟಿದ್ಯಾ? ಹಾಗಿದ್ರೆ ಬಾಳೆಹಣ್ಣಿನ ಸಿಪ್ಪೆನ ಹಲ್ಲಿಗೆ ಚೆನ್ನಾಗಿ ರಬ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ಹಳದಿ ಹಲ್ಲುಗಳು ಬ್ರೈಟ್ ಆಗುತ್ತೆ, ವೈಟ್ ಆಗುತ್ತೆ. ರಿಂಕಲ್ಸ್ ಇದೆಯಾ, ಅದು ಕಡಿಮೆ ಆಗ್ಬೇಕಾ? ಬಾಳೆಹಣ್ಣಿನ ಸಿಪ್ಪೆ ಇದಕ್ಕೊಂದು ಒಳ್ಳೆಯ ಮದ್ದು ಅಂತಾನೆ ಹೇಳ್ಬೋದು. ಡೈಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಮುಖನ ವಾಶ್ ಮಾಡಿದ್ಮೇಲೆ ಬಾಳೆಹಣ್ಣಿನ ಸಿಪ್ಪೆನ ರಬ್ ಮಾಡ್ಬೇಕು ಫೇಸ್ಗೆ. ಸ್ಲೋ ಆಗಿ ರಬ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ, ನಿಮ್ಮ ಮುಖದಲ್ಲಿ ಇರುವಂತಹ ರಿಂಕಲ್ಸ್ ಕಡಿಮೆ ಆಗುತ್ತೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇವಾಗಿನ ಕಾಲದಲ್ಲಿ ಕಡಿಮೆ ವಯಸ್ಸಿನವ್ರಿಗೆ ರಿಂಕಲ್ಸ್ ಬರುತ್ತೆ, ಅಂತವ್ರಿಗೆ ಇದು ಒಳ್ಳೆ ರಿಸಲ್ಟೇ ಕೊಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತುಟಿ ಸುತ್ತ ಕಪ್ಪುಗಾಗಿರುತ್ತೆ, ಏನೇ ಮಾಡಿದ್ರು ಕಡಿಮೆ ಆಗ್ತಾ ಇರೋದಿಲ್ಲ. ಮುಖ ಎಲ್ಲ ವೈಟ್ಗಿರುತ್ತೆ, ತುಟಿ ಸುತ್ತ ಕಪ್ಪುಗಿರುತ್ತೆ, ಏನ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಕಾಣಿಸ್ತಿರೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಬಾಳೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ದಿನಾ ಮಾಡ್ತಾ ಬರೋದ್ರಿಂದ ಈ ತುಟಿ ಸುತ್ತ ಇರುವಂತ ಕಪ್ಪು ಬೇಗನೆ ಕಡಿಮೆ ಆಗುತ್ತೆ. ಸಿಂಪಲ್ ಇಟ್ಕೊಳ್ಳಿ, ಬಾಳೆಹಣ್ಣಿನ ಸಿಪ್ಪೆನ ಉಪಯೋಗಿಸ್ಬೇಕಾದ್ರೆ ಈ ಭಾಗ ಅಲ್ಲ ನಮ್ಗೆ ಬೇಕಾಗಿರುವಂತದ್ದು, ಈ ಭಾಗನ ಉಪಯೋಗಿಸ್ಬೇಕಾಗತ್ತೆ. ಈ ಭಾಗನ ಉಪಯೋಗಿಸೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಬಾಳೆಹಣ್ಣಿನ ಸಿಪ್ಪೆನ ಯಾವ್ಯಾವ ರೀತಿನಲ್ಲೆಲ್ಲ ಉಪಯೋಗಿಸ್ಬೋದು ಅಂತ, ಎಷ್ಟೆಲ್ಲ ಉಪಯೋಗ ನಮ್ಮ ಸ್ಕಿನ್ಗಿದೆ ಅಂತ, ಇದನ್ನ ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೇನೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.